ಮೊನ್ನೆ ಮುರುಗೇಶ್ ನಿರಾಣಿ ಅವರು ಮತ್ತೆ ಮೀಸಲಾತಿ ವಿಚಾರಕ್ಕೆ ಪ್ರಸ್ತಾಪ ಮಾಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಮೀಸಲಾತಿ ಕೊಡಿಸಿದ್ರೆ ಒಂದು ಕೆಜಿ ಬಂಗಾರ ಕೊಡ್ತೀನಿ ಅನ್ನುವಂಥ ಮಾತು. ಮೊದಲು ಪಂಚಮಸಾಲಿಗರಿಗೆ ಸ್ವಾಭಿಮಾನಿ ಪಂಚಮಸಾಲಿ ಜನಾಂಗಕ್ಕೆ ಮೊದಲು ಅವರು ಋಣವನ್ನು ತೀರಿಸಬೇಕಾಗಿದೆ. ಅವರು ಮೊದಲು ನಮಗೆ ನಮ್ಮ ಜನಾಂಗಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ ಅನ್ನೋದನ್ನು ಅವ್ರು ಮೊದಲು ಚಿಂತನೆ ಮಾಡಿದ್ರು. ಅವ್ರ ಸ್ವಂತ ಪರ್ಸ್ನಲ್ಲಾಗಿ ಏನು ನಮ್ಮ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಅವರಿಂದ ಏನು ಅನ್ನೋದನ್ನು ಅವ್ರು ಹೇಳಿ ಆಮೇಲೆ ನನಗೆ ಬಂಗಾರ ಕೊಡಿಸೋದನ್ನು ಅವ್ರು ಮಾತನಾಡ. ಮೀಸಲಾತಿ ಬಗ್ಗೆ ಮೀಸಲಾತಿ ಬಗ್ಗೆ ಘಂಟಾಘೋಷವಾಗಿ ಹೇಳಿದ್ದೀನಿ, ಯಾರಿಗೆ ಹೆದರುವಂಥ ಕಾರಣ ಇಲ್ಲ, ಸಮಾಜದ ಮಗಳಾಗಿದ್ದೀನಿ. ಪಂಚಮಸಾಲಿಯವರಿಗೆ 2A ಮೀಸಲಾತಿ ಹೋರಾಟ ನಾನು ಭಾಗಿಯಿದ್ದೀನಿ, ಅದ್ರ ಪರವಾಗಿದ್ದೀನಿ. 2A ಅದು ನಮ್ಮ ಸರ್ಕಾರನೇ ಇರಲಿ ಬೇರೆ ಸರ್ಕಾರನೇ ಇರಲಿ, ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಬರಲೇಬೇಕು, ಅದ್ರ ಪರವಾಗಿದ್ದೀನಿ, ಬದ್ಧವಾಗಿದ್ದೀನಿ, ಅದಕ್ಕೆ ಏನೆಲ್ಲ ಬೇಕೋ ಅದನ್ನು ನಾನು ಮಾಡ್ತಾ ಇದ್ದೀನಿ. ನಿರಾಣಿಯವ್ರಿಗೆ ವಿಚಾರ ಮಾಡುವಂಥ ಕಾಳಜಿ ಮಾಡುವಂಥ ಸಮಯ ಒಂದಿತ್ತು, ಆ ತಮ್ಮ ಸಮಯದಲ್ಲಿ ಏನೂ ಮಾಡಲಿಲ್ಲ, ಈಗ ಹೇಳ್ತಾ ಇದ್ದಾರೆ ಅಂದರೆ ಇದು ಅಪಹಾಸ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿ ಸದಕ್ಕೆ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು ಸರ್ಕಾರದ ಮೇಲೆ, ಯಾಕೋ ಸಮಯ ಕೊಡ್ತಾ ಇಲ್ಲ ನಮಗೆ ಅನ್ನುವಂಥ. ನೋಡಿ, ಸ್ವಾಮೀಜಿಗಳು ಯಾವಾಗ ಯಾವಾಗ ಸಿದ್ದರಾಮಯ್ಯ ಸಾಹೇಬರ ಟೈಮನ್ನು ಕೇಳಿದ್ದಾರೆ. ನಾನೊಮ್ಮೆ ಕರ್ಕೊಂಡು ಹೋಗಿದ್ದೀನಿ, ಬೆಳಗಾವಿ ಅಧಿವೇಶನದಲ್ಲಿ ಒಮ್ಮೆ ಅರೇಂಜ್ ಮಾಡಿದ್ದೆ, ಬೆಂಗಳೂರಿನಲ್ಲಿ ವಿನಯನ್ನ ಕುಲಕರ್ಣಿ ಅವ್ರು ಕರ್ಕೊಂಡು ಹೋಗಿದ್ರು. ಮೂರನೇ ಬಾರಿಗೂ ಕೂಡ ನಾವು ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಅವ್ರು ಯಾಕೆ ಈ ರೀತಿ ಮಾತನಾಡಿದರು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಖಂಡಿತ ಇಲ್ಲ, ನಮಗೆ ಕಾಳಜಿ ಇದೆ, ಎಲ್ಲರೂ ಸಮಾಜದ ಪರವಾಗಿ ಸಮಾಜದ ಚಿಂತನೆಯಿಂದ ನಾವು ಇರ್ತೀವಿ. ಆದರೆ ನಮ್ಮ 2A ಮೀಸಲಾತಿಯಿಂದ ಪಂಚಮಸಾಲಿಗಳಿಂದ ಬೇರೆ ಸಮಾಜಕ್ಕೆ ಯಾರಿಗೂ ತೊಂದರೆ ಆಗೋದಿಲ್ಲ. ಅಂಥವ್ರಿದ್ರೆ ಅವ್ರಿಗೂ ಕೂಡ ಕೊಡಿ, ಅವರ ಹಕ್ಕನ್ನು ಅವ್ರಿಗೂ ಕೊಡಿ, ನಮಗೂ ಕೊಡಿ ಅಂತ ನಮ್ಮ ಹೋರಾಟದ ಒಂದು ಉದ್ದೇಶ. ಹೊರತಾಗಿ ಬೇರೆಯವರ ಕೈತುತ್ತನ್ನು ತೆಗೆದುಕೊಂಡು ತಿನ್ನುವಂಥ ಜಾಯಮಾನ ಪಂಚಮಸಾಲಿಗರಿಗಿಲ್ಲ. ಅವ್ರಿಗೂ ನ್ಯಾಯ ಕೊಡಿ, ನಮಗೂ ನ್ಯಾಯ ಕೊಡಿ.